ಪಂಪ್ ಸೆಟ್ ಹಾಗಾದ್ರೆ ಏನೇ? ಅಯ್ಯೋ ಅದೊಂದು ದೊಡ್ಡ ಕತೆ ಕಣೆ. ಊರಲ್ಲಿರೋ ಜನರಿಗೆಲ್ಲ ನನ್ ಗಂಡನೇ ನೀರ್ ಬಿಡ್ಬೇಕು. ಹಾಗ್ಲಾಗ್ಲಿ ಇರ್ಲಾಗ್ಲಿ ಕುಂತ್ರು ನಿಂತ್ರು ಮಲಗಿದ್ರು ನಿಂಗಣ್ಣ ನೀರ್ ಬಿಡ್ಬಾ, ನಿಂಗಣ್ಣ ನೀರ್ ಬಿಡ್ಬಾ ಅಂತ ಪ್ರಾಣ ತಿಂತಾರೆ ಕಣೆ. ಎಷ್ಟೇ ಆಗ್ಲಿ ನನ್ ಗಂಡ ಪಂಪ್ ಸೆಟ್ ಆನ್ ಮಾಡಿದ್ರೆ ತಾನೆ ಎಲ್ಲಾ ಮನೆಗೂ ನೀರ್ ಹೋಗೋದು. ಆನ್ಸರ್ ಮಾಡ್ತೀಯಾ? ಹ್ಮ್ ಹೇಳು. ಒಂದ್ ಇಟ್ಕೊಂಡ್ರೆ ಎರಡಲ್ಲಾಡುತ್ತೆ. ಏನು ಏನಿರುಕು, ಯಾಕೆ ಹಿಂಗ್ ಕೂತಿದ್ಯಾ, ಏನಾಯ್ತು? ಅಯ್ಯೋ ಏನು ಅಂತ ಹೇಳ ಸರ್ಸು, ನಿಂದೆ ಎಷ್ಟು ಆರಾಮ್ ಜೀವನ ನೋಡು. ಒಳ್ಳೆ ಸಂಘ ಕಟ್ಕೊಂಡು ಚೆನ್ನಾಗ್ ಭಂಗ ಮಾಡ್ಕೊಂಡಿದ್ಯ. ಆದ್ರೆ ನಂದೇ ನೋಡು ಏನಾಯ್ತು ಗೊತ್ತೇನೆ? ರಾತ್ರಿ ನನ್ ಟೇಲರ್ ಅಂಗಡಿ ಬಾಗ್ಲು ಮುಚ್ಕೊಂಡು ಹೋಗ್ವಾಗ ಒಳಗಡೆ ಎಲ್ಲಾ ಸಾಮಾನು ಕರೆಕ್ಟ್ ಆಗಿ ಇದ್ದೋ, ಬೆಳಿಗ್ಗೆ ಬಂದು ನನ್ ಅಂಗಡಿ ಬಾಗ್ಲು ತೆಗಿತೀನಿ, ಒಂದ್ ಸಾಮಾನು ಇಲ್ಲ ಕಣೆ. ಅವನ್ ಯಾವನೋ ಕಳ್ಳನ್ ಮಗ ನನ್ ಅಂಗಡಿನೇ ದೋಚ್ಬಿಟ್ಟವನೆ ಅವನ. ಹಾಳಾಗ ಹೋಗ. ಏನೇನ್ ಎತ್ಕೊಂಡ್ ಹೋಗಿದಾನೆ? ಟೇಲರ್ ಅಂಗಡಿ ಇನ್ನೇನೇ ಇರ್ತದೆ ಎತ್ಕೊಂಡ್ ಹೋಗಕ್ಕೆ? ಸೀರೆ ಬ್ಲೌಸು ಲಂಗ ಒಳಗೊಬ್ರಾನು ಬಿಟ್ಟಿಲ್ಲ ಕಣೆ, ಎಲ್ಲಾ ಎತ್ಕೊಂಡು ಅವನ್ ಮಕ್ಕ ಮುಚ್ಚ ಹೋಗೋನ್ ಕಣೆ. ಬೇರೇನ್ ಬಿಟ್ಟಿಲ್ವೇನೆ? ಆ ಏನ್ ಬಿಡ್ತಾನೆ? ಒಂದೇ ಒಂದ್ ಬಿಟ್ಟವನೆ. ಏನು? ಸೀರೆ ಲಂಗ ಬ್ಲೌಸು ಒಳಗಾಕದನ್ನೆಲ್ಲಾನು ತಗೊಂಡು ಮಿಷಿನ್ ಬಿಟ್ಟೋಗಾನೆ. ಏನು ಮಿಷಿನ? ಹಲೋ ಲೋಕಲ್ ಬಾಯ್ಸ್, ನಾವು ಕಡಕ್ ಗರ್ಲ್ಸ್. ಹಲೋ ಲೋಕಲ್ ಬಾಯ್ಸ್, ನಾವು ಕಣ್ಣಿಟ್ರೆ ನೀವು ಕಾಣೆ, ನೀವು ಬುಗ್ರಿ ಆದ್ರೆ ನಾವು ಸರ್ಕಲ್. ನಿಮ್ ಹಿಂದೆ ಸರ್ಕಲ್ ಇಲ್ಲ, ಆದ್ರೆ ನಮ್ ಸರ್ಕಲ್ ಹಿಂದೆ ಜನನೇ ಇಲ್ಲ. ನೀನೇನೇ ಹೇಳು ಗುರು, ಬಡ್ಡಿ ಮಗಂದು ವೈಟ್ ಆದ್ರೇನು ಬ್ಲ್ಯಾಕ್ ಆದ್ರೇನು, ನೈಟಲ್ಲಿ ನಾವು ಟೈಟ್ ಆದ್ರೆ ಸಾಕು. ಏನು ತಲೆ ತಿರುಗ್ತಿದ್ಯಾ? ವೈಟು ಬ್ಲ್ಯಾಕ್ ಎರಡು ಸೇರಿಸ್ಕೊಟ್ರೆ ನೆಟ್ಗಾಗ್ಬಿಡುತ್ತೆ ನಿನ್ ಗ್ರಾಚಾರ. ಆಗ ನಾನ್ ಬೇರೇನೋ ಅನ್ಕೊಂಡೆ. ಹ್ಮ್ ಅನ್ಕೊಂತೀಯ? ಎರಡು ಬಿಟ್ರೆ ಒಂದೇ ಸರಿ ವೈಕುಂಠ ಯಾತ್ರೆಗೆ ಹೋಗ್ಬಿಡ್ತೀಯ. ನಾನ್ ಮೂರು ಬಿಟ್ರೆ ನೀನ್ ಹೆರಿಗೆ ಆಸ್ಪತ್ರೆ ಸೇರ್ಕೊಂಡ್ಬಿಡ್ತೀಯ. ಏನಂದೆ? ಕುಮಾರಿ ಮದ್ಯ ಕನ್ನೆ ರಾಮರಸ ವಿತರಕ್ಕಿ. ನಾನ್ ಹೇಳಿದ್ದು ಈ ವೈಟು ಬ್ಲ್ಯಾಕ್ ಬಗ್ಗೆ, ನೀವೇನ್ ಅನ್ಕೊಂಡ್ರಿ ಗುರ್ರಂತ ಗುರಾಯಿಸ್ತಿದ್ದೀರಾ? ಸಾರಿ ಸಾರಿ. ಏನ್ ಗುರು ಕರ್ಮ, ಕುಡುಕ್ರು ಸಿಂಗಲ್ ಮೀನಿಂಗ್ ಅಲ್ಲಿ ವೈಟು ಬ್ಲ್ಯಾಕ್ ಬಗ್ಗೆ ಮಾತಾಡಿದ್ರೆ, ನಾವು ಎಣ್ಣೆ ಬಗ್ಗೆ ಮಾತಾಡಿದ್ರೆ ಇವರು ಡಬಲ್ ಮೀನಿಂಗ್ ಅಲ್ಲಿ ಎಣ್ಣೆನ್ ಬಗ್ಗೆ ಮಾತಾಡ್ತಾರೆ ಅಂತ ತಿಳ್ಕೊತಾರ. ಈ ಕುಡುಕ್ರನ್ನ ಆ ಗಾಂಧೀಜಿನೇ ಕಾಪಾಡ್ಬೇಕು. ಗಾಂಧೀಜಿ ಬಗ್ಗೆ ಮಾತಾಡ್ಬೇಡೋ, ಫಸ್ಟು ಮನೆಗೋ ನೀನು ಹೆಂಡತಿ ಕೈಯಿಂದ ಕಾಪಾಡ್ಕೋ ಸಾಕು. ಮನೆಗೋಗಿ ನೈಟಿ ಬಿಚ್ಚಿ ಹೊಡೆದ್ರೆ ಎಲ್ಲ ಸರಿ ಹೋಗುತ್ತೆ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಮಕ ಕಿತ್ತೋದಂಗ್ ಹೊಡಿತಾರೋ, ಸರಿಯಾಗಿ ಮಾತಾಡೋ. ಯಾಕಪ್ಪ ಅವ್ರಿಗೇನು ಜಾಸ್ತಿ ಆಯ್ತು ಅಂತನ? ಅವ್ರಿಗಲ್ಲು ನಿನ್ಗೆ ನೈಟಿ ಬಿಚ್ಚ ಹೊಡಿತೀನಂದಲ್ಲ, ಅದು ನೈಟಿ ಅಲ್ಲ 90.